ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರೋ ಗಿಡ ತುಳಸಿ. ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಎಲ್ಲರ ಮನೆಯಲ್ಲೂ ಬೆಳೆಸೋದು. ಇದೊಂದು ಮೆಡಿಸಿನಲ್ ಪ್ಲಾಂಟು, ಆಮೇಲೆ ಜನ ಪೂಜೆ ಮಾಡ್ತಾರೆ, ಇದಕ್ಕೆ ನಾವು ಪೂಜೆ ಮಾಡ್ತೀವಿ. ಮತ್ತು ಈ ಗಿಡದ್ದು ಸಾಯ್ಲು ರಿಕ್ವೈರ್ಮೆಂಟ್ ಏನಂದರೆ ವೆಲ್ ಡ್ರೈನಿಂಗ್ ಸಾಯ್ಲ್ ಇರಬೇಕು. ವೆಲ್ ಡ್ರೈನಿಂಗ್ ಸಾಯ್ಲ್ ಅಂದರೆ ಸ್ವಲ್ಪ ವರ್ಮಿ ಕಂಪೋಸ್ಟ್, ಸ್ವಲ್ಪ ರಿವರ್ ಸ್ಯಾಂಡ್, ಆಮೇಲೆ ಗಾರ್ಡನ್ ಸಾಯ್ಲ್. ಅದನ್ನು ಮಿಕ್ಸ್ ಮಾಡಿ ಒಳ್ಳೆ ಪೋರಸ್ ಮಿಕ್ಸ್ಚರ್ನ ಮಾಡಿ ಈ ಗಿಡಕ್ಕೆ ಹಾಕಬೇಕು. ನೀವು ಅಂಗಡಿಯಿಂದ ತಂದ ತಕ್ಷಣ ಒಂದು ಸಣ್ಣ ಪಾಟಲ್ಲಿ ಅಥವಾ ಸಣ್ಣ ಪ್ಯಾಕೆಟಲ್ಲಿ ಇಟ್ಟಿರ್ತಾರೆ, ಆ ಮಣ್ಣು ತುಂಬ ಗಟ್ಟಿ ಇರುತ್ತೆ. ನೀವೇನು ಮಾಡಬೇಕು, ಸ್ವಲ್ಪ ದಿನ ಅದು ತಗೊಂಡು ನಿಮ್ಮ ಮನೆ ಎನ್ವೈರ್ಮೆಂಟಿಗೆ ಅಡ್ಜಸ್ಟ್ ಆಗೋಷ್ಟು ಹೊತ್ತು ಅದನ್ನು ಹಾಗೆ ಪಾಟಲ್ಲೇ ಅವ್ರದ್ದು ಪ್ಯಾಕೆಟಲ್ಲೇ ಬಿಟ್ಟುಬಿಟ್ಟು ಆಮೇಲೆ ಹೊಸ ಪಾಟ್ ತಗೊಂಡು ಅದರಲ್ಲಿ ದೊಡ್ಡ ಪಾಟ್ ತಗೊಳ್ಳಿ. ದೊಡ್ಡ ಪಾಟಲ್ಲಿ ಆ ಪ್ಯಾಕೆಟಲ್ಲಿ ಇರೋದನ್ನ ಸ್ವಲ್ಪ ನೀರಲ್ಲಿ ಹಾಕಿ ಅವಾಗ ಸ್ವಲ್ಪ ಮಣ್ಣು ಲೂಸ್ ಆಗುತ್ತೆ. ಆಮೇಲೆ ನೀವು ಈ ಥರ ದೊಡ್ಡ ಪಾಟಲ್ಲಿ ಹಾಕಿ ಫುಲ್ ಸನ್ಲೈಟಲ್ಲಿ ಈ ಗಿಡನ ಬೆಳೆಸ್ಬೇಕು. ತುಳಸಿನ ಯಾವಾಗಲೂ ಡೈರೆಕ್ಟ್ ಸನ್ಲೈಟ್ ಬೀಳಬೇಕು. ಎಲ್ಲಿ ನಿಮ್ಮ ಮನೆ ಬಾಲ್ಕನಿಲಿ ಅಥವಾ ಎಲ್ಲಿ ಓಪನ್ ಆಗಿ ಫುಲ್ ಸನ್ಲೈಟ್ ಬೀಳುತ್ತಲ್ಲ ಆ ಜಾಗದಲ್ಲಿ ತುಳಸಿ ಗಿಡನ ಯಾವಾಗಲೂ ಇಡಬೇಕು. ಇದಕ್ಕೆ ನೀರು ರಿಕ್ವೈರ್ಮೆಂಟು, ನೀವು ಒನ್ಸ್ ಡ್ರೈ ಆಗುತ್ತಲ್ಲ ಸಾಯ್ಲು, ಈಗ 1 ಇಂಚ್ವರೆಗೂ ಹಿಂಗೆ ಕೈ ಹಾಕಿದ್ರೆ ನಿಮಗೆ ಮಣ್ಣು ಹಿಂಗೆ ಹಿಡಿತು ಅಂದರೆ ನೀರು ಹಾಕೋದು ಬೇಡ. ಇಲ್ಲ ಅಂದರೆ ನೀವು ತರವಾಗಿ ನೀರು ಹಾಕಿ, ಇಲ್ಲ ಅಂದರೆ ಎಲೆ ಎಲ್ಲ ತುಂಬ ಮುದ್ರೋದಂಗೆ ಆಗುತ್ತೆ, ಚೆನ್ನಾಗಿರಲ್ಲ. ಬಟ್ ಎವ್ರಿ, ಯಾಕಂದರೆ ಇದು ಫುಲ್ ಸನ್ಲೈಟಲ್ಲಿ ಇರೋದ್ರಿಂದ ಎವ್ರಿ ಆಲ್ಟರ್ನೇಟ್ ಡೇಸು ನೀರು ಹಾಕ್ಬೋದು ನೀವು ಈಗ ತುಳಸಿ ಗಿಡಕ್ಕೆ. ಆಮೇಲೆ ಇದಕ್ಕೆ ಯಾವಾಗಲೂ ಪ್ರೂನ್ ಮಾಡ್ತಾ ಇರಬೇಕು. ನೋಡಿ, ಈ ಥರ ಎಲ್ಲ ಹಿಂಗೆ ಇದು ಬರುತ್ತಲ್ಲ ಬೀಜ ಬರೋ ಇದು, ಅದನ್ನು ನೀವು ಬೆಳಗ್ಗೆ ಹೊತ್ತು ಯಾವಾಗಲೂ ಇದನ್ನು ಕಟ್ ಮಾಡ್ತಾ ಬನ್ನಿ. ಆವಾಗ ಇಲ್ಲಿ ಹೊಸ ಎರಡು ಅಂದರೆ ಒಂದು ಕಟ್ ಮಾಡಿದ್ರೆ ಎರಡು ನೋಡ್ಸ್ ಬರೋಕ್ಕೆ ಎರಡು ಬ್ರಾಂಚಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗೆ ಮಾಡ್ತಾ ಹೋಗಿ. ಇದು ಏನಾಗುತ್ತೆ ಅಂದರೆ ತುಳಸಿ ಗಿಡಕ್ಕೆ ಈ ಥರ ಬೀಜ ಬಂದುಬಿಟ್ರೆ ಅದೇನು ಅಂದ್ಕೊಳ್ಳುತ್ತೆ, ಅದ್ರ ಲೈಫ್ ಸೈಕಲ್ ಮುಗಿಯಿತು ಅಂದ್ಕೊಂಡು ಅದು ಹೋಗಿಬಿಡುತ್ತೆ. ಬಟ್ ಅದಕ್ಕೋಸ್ಕರ ನೀವು ಯಾವಾಗಲೂ ಈ ಥರ ಬಂದಾಗ ಈ ಇದನ್ನು ಫುಲ್ ಆಗಕ್ಕೆ ಬಿಡಬೇಡಿ, ನೀವು ಕಟ್ ಮಾಡ್ತಾ ಬನ್ನಿ. ಎಲ್ಲೋ ನಿಮ್ಗೆ ಬೀಜ ಬೇಕು ಅಂದಾಗ ಒಂದೇ ಒಂದು ಕಡ್ಡಿ ಬಿಟ್ಕೊಳ್ಳಿ ಈ ಥರ, ಇಲ್ಲಾಂದರೆ ಬಿಡಬೇಡಿ. ಅದು ಪ್ರೂನ್ ಮಾಡಿದಷ್ಟು ಬ್ರಾಂಚಸ್ ಬರುತ್ತೆ. ಆಮೇಲೆ ಇದರಲ್ಲಿ ಪ್ರಾಬ್ಲಮ್ ಏನು ಅಂದರೆ ಮೇಯ್ನಾಗಿ ಸ್ಪೈಡರ್ ಮೈಟ್ಸ್ ಬರುತ್ತೆ. ಸ್ಪೈಡರ್ ಮೈಟ್ಸ್ ಅಂದರೆ ನೋಡಿ, ಎಲೆ ಮೇಲೆ ಒಂಥರ, ಈ ಎಲೆ ಮೇಲೆ ನೋಡಿ ಒಂಥರ ಸಣ್ಣ ಪರದೆ ಪರದೆ ಥರ, ನೆಟ್ ನೆಟ್ ಥರ ಈ ಸ್ಪೈಡರ್ ಥರ ಕಾಣುತ್ತೆ. ಬಟ್ ನಿಮ್ಗೆ ನಮ್ಮ ಬರೀ ಕಣ್ಣಲ್ಲಿ ಕಾಣೋದೇ ಇಲ್ಲ. ಈ ಎಲೆ ಏನಾಗುತ್ತೆ, ಗ್ರೀನಾಗಿರೋದು ಒಂಥರ ವೈಟ್ ವೈಟ್ ಆಗೋಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಆವಾಗ ಏನಾಗುತ್ತೆ, ಅದು ಫುಲ್ಲು ಎಲ್ಲ ಎಲೆಗಳಿಗೂ ಸ್ಪ್ರೆಡ್ ಆಗಿ ತುಳಸಿ ಗಿಡ ಹೋಗ್ಬಿಡುತ್ತೆ. ಆ ಸ್ಪೈಡರ್ ಮೈಟ್ಸ್ ಅದಕ್ಕೆ ಬೆಳೆಯೋಕ್ಕೆ ಬಿಡಲ್ಲ. ಅದಕ್ಕೊಂದು ಮಿರಾಕಲ್ ಲಿಕ್ವಿಡ್ ಇದೆ, ಅದು ಏನು ಅಂದರೆ ನೀವು 1 ಲೀಟರ್ ನೀರು ಈ ಥರ ತಗೊಳ್ಳಿ. ತಗೊಂಡು ಈ ಡೆಟಾಯ್ಲ್, ನಿಮ್ಗೆ ಆ್ಯಂಟಿಸೆಪ್ಟಿಕ್ ಇದು ಡೆಟಾಯ್ಲು, ಅದನ್ನು ಒಂದು ಇದು ಮುಚ್ಚಳದಷ್ಟು ಇದಕ್ಕೆ ಹಾಕಿ, ಆಯಿತಾ. ಆಮೇಲೆ ಈ ನಮ್ಮದು ಇನ್ಸ್ಟೆಂಟ್ ಕಾಫಿ ಪೌಡರ್, ಇನ್ಸ್ಟೆಂಟ್ ಕಾಫಿ ಪೌಡರ್ನ ಏನು ಮಾಡಿ, ಅದು ಅಷ್ಟೇ, ಅದಕ್ಕೆ ಒಂದು ಸ್ಪೂನಷ್ಟು ನೋಡಿ, ಹೀಗೆ ಒಂದು ಸ್ಪೂನಷ್ಟು ಹಾಕಿ ಇದನ್ನು ಚೆನ್ನಾಗಿ ಶೇಕ್ ಮಾಡಬೇಕು. ನೋಡಿ, ಈ ಥರ ಬ್ರೌನ್ ಲಿಕ್ವಿಡ್ ಆಗುತ್ತೆ. ಇದನ್ನು ನೀವು ಏನು ಮಾಡಬೇಕು, ಎವ್ರಿ ಲೀಫು ಹಿಂದೆ ಮುಂದೆ ಹಿಂಗೆ ತಿರುಗಿಸ್ಬಿಟ್ಟು ಒಳ್ಳೆ ಸ್ನಾನ ಮಾಡಿಸ್ದಂಗೆ ಎವ್ರಿ ಡೇ ಸಾಯಂಕಾಲ 5 ಗಂಟೆ ಅಷ್ಟೊತ್ತಿಗೆ, ತೀರಾ ಸಾಯಂಕಾಲ ಅಂದರೆ 6 ಗಂಟೆ ಮೇಲಲ್ಲ, 5 o'clock ಹಾಗೆ ನೀವೊಂದು ರೊಟೀನ್ ಇಟ್ಕೊಳ್ಳಿ. ಆ ಥರ ಸ್ಪೈಡರ್ ಮೈಟ್ಸ್ ಬಂತು ಮತ್ತು ನಿಮ್ಮದು ಗಿಡ ಗ್ರೋತ್ ಕಡಿಮೆ ಇದೆ ಅಂದರೆ ಎವ್ರಿ ನೋಡ್ಸ್, ಈಗ ನೋಡಿ ಈ ಬ್ರ್ಯಾಂಚಸ್ ಮೇಲೆ ಕೂಡ ಹಾಕ್ಕೊತಾ ಹೋಗಿ, ಫುಲ್ ಎಲ್ಲ ಬ್ರ್ಯಾಂಚು ಎಲ್ಲ ಸೈಡು ಹಾಕಿ ಆ ಸ್ಪೈಡರ್ ಮೈಟ್ಸ್ ಹೋಗೋದಲ್ಲದೆ ಹೊಸ ಲೀಫ್ಗಳು ನೋಡಿ ಎಷ್ಟು ಚೆನ್ನಾಗಿ ಗ್ರೀನಾಗಿ ಬರುತ್ತೆ. ಹಳೆ ಲೀಫು ಉದುರೋಗ್ಬಿಡುತ್ತೆ ಅದು, ಆ ಸ್ಪೈಡರ್ ಮೈಟ್ಸ್ ಇರೋದು. ಆಮೇಲೆ ಎವ್ರಿ ನೋಡ್ಸ್ ನೋಡಿ, ಎವ್ರಿ ನೋಡ್ಸ್ ಇಲ್ಲಿ ನೋಡಿ, ಇಲ್ಲಿ ಕಾಣುತ್ತೆ ನೋಡಿ, ಎಲ್ಲ ಕಡೆ ನೋಡ್ಸಲ್ಲೂ ಹೊಸ 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 ಬ್ರ್ಯಾಂಚಸ್ ಬರ್ತಾ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇದು. ಇದೊಂಥರ ಮಿರಾಕಲ್ ಲಿಕ್ವಿಡು, ನೀವು ದಯವಿಟ್ಟು ಟ್ರೈ ಮಾಡಿ. ಇದು ನಿಮ್ಮ ತುಳಸಿ ಗಿಡ ಎಷ್ಟು ಬುಷಿಯಾಗಿ ಗ್ರೀನಾಗಿ ಕಾಣುತ್ತೆ ಅಂದರೆ ನೀವೇ ನಂಬೋಕ್ಕಾಗಲ್ಲ. ಈ ಲಿಕ್ವಿಡ್ನ ನೀವು ದಯವಿಟ್ಟು ಟ್ರೈ ಮಾಡಿ. ಇದಕ್ಕೆ ಫರ್ಟಿಲೈಸರ್ ನೀವು ಸೈಡ್ ರಿಮ್ಮಲ್ಲಿ ವರ್ಮಿ ಕಂಪೋಸ್ಟನ್ನು ತಿಂಗಳಲ್ಲಿ ಒಂದ್ಸಲಿ ಹಾಕಿ, ಈ ಲಿಕ್ವಿಡನ್ನು ಮಾತ್ರ ನೀವು ಎವ್ರಿ ಫಸ್ಟ್ ಸ್ಪೈಡರ್ ಮೈಟ್ಸ್ ಇರೋ ಟೈಮಲ್ಲಿ ಎವ್ರಿ ಡೇ ಮಾಡಿ.
ಆಮೇಲೆ ಸ್ಪೈಡರ್ ಮೈಟ್ಸ್ ಕಡಿಮೆ ಆಯಿತು ಅಂದಮೇಲೆ ವೀಕ್ಲಿ ಒಂದ್ಸಲಿ ಈ ಲಿಕ್ವಿಡನ್ನು ಸ್ಪ್ರೇ ಮಾಡಿ ನಿಮ್ಮ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ಟಿಪ್ಸ್ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮ್ಗೆ ಖಂಡಿತ ನಂಗೆ ಕಮೆಂಟ್ ಮಾಡಿ ಹೇಳಿ ನಿಮ್ಮ ತುಳಸಿ ಗಿಡ ಹೆಂಗೆ ಆಗ್ತಾ ಇದೆ ಅಂತ. ನನ್ನ ಚಾನೆಲ್ನ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.